ವೆಲ್ಕಮ್ ಬ್ಯಾಕ್. ಮಾಡಾಳ್ ಪ್ರಕರಣದಲ್ಲಿ ತನಿಖಾಧಿಕಾರಿ ದಿಢೀರಂತ ಬದಲಾವಣೆ ಮಾಡಲಾಗಿದೆ. ಲೋಕಾಯುಕ್ತ ತನಿಖಾಧಿಕಾರಿ ಬದಲಾಯಿಸಿ ಆದೇಶವನ್ನ ಹೊರಡಿಸಿರುವಂತದ್ದು. ಮಾಡಾಳ್ ಪ್ರಕರಣದಲ್ಲಿ ತನಿಖಾಧಿಕಾರಿಗಳನ್ನ ಬದಲಾವಣೆ ಮಾಡಲಾಗಿದೆ. ಯಾರಿದ್ರು ಅಂದ್ರೆ, ಇಷ್ಟು ದಿನ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಇದ್ರು, ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ರು. ಈಗ ಇಬ್ಬರನ್ನು ಕೂಡ ಬದಲಾಯಿಸಲಾಗಿದೆ. ಇಬ್ಬರನ್ನು ಬದಲಿಸಿ ಬೇರೆಯವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಡಿವೈಎಸ್ಪಿ ಅಂತೋಣಿ ಜಾನ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಾಜಿ ಬಾಬು ಅವರನ್ನ ನೇಮಕ ಮಾಡಲಾಗಿದೆ. ಹಲವು ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು ತನಿಖಾಧಿಕಾರಿಗಳ ಬದಲಾವಣೆ. ಏನ್ ಅನ್ಕೋಬೇಕು, ದಿಢೀರಂತ ಬದಲಾವಣೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು ಕೂಡ ಸಹಜವಾಗಿ ಚರ್ಚೆ ಆಗತ್ತೆ. ಈ ಪ್ರಕರಣದಲ್ಲಿ ಒತ್ತಡ ಅಂತ ಅನ್ಕೋಬೇಕಾ, ಅಥವಾ ಇವರಿಗಿನ್ನ ಸಮರ್ಥವಾದಂತಹ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಅನ್ಕೋಬೇಕಾ, ಗೊತ್ತಾಗ್ತಾ ಇಲ್ಲ. ಈಗ ಆಲ್ರೆಡಿ ಮಾಡಾಳ್ ವಿರೂಪಾಕ್ಷಪ್ಪ ಸಿಕ್ಕಿಲ್ಲ, ನಾಪತ್ತೆ ಆಗಿದ್ದಾರೆ. ಅವರನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಟೀಮ್ ಮುಂದಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುನಿಲ್. ಈ ರೀತಿಯಾಗಿ ದಿಢೀರಂತ ಬದಲಾವಣೆಯನ್ನ ಮಾಡ್ತಾ ಇರುವಂತದನ್ನ ನೋಡಿದ್ರೆ ಈ ಪ್ರಕರಣದಲ್ಲಿ ಒತ್ತಡ ಬಂದಿದೆ ಅಂತ ಅನ್ಕೊಬೇಕಾ, ಅಥವಾ ಈ ಹಿಂದೆ ಇದ್ದಂತ ಅಧಿಕಾರಿಗಳಿಗಿಂತ ಸಮರ್ಥವಾದಂತ ಅಧಿಕಾರಿಗಳನ್ನ ನೇಮಕ ಮಾಡಿ ತನಿಖೆಯನ್ನ ಮಾಡಿಸ್ತಾ ಇದ್ದಾರೆ ಅನ್ಕೋಬೇಕಾ? ಪೃಥ್ವಿ, ಮಾಡಾಳ್ ವಿರುದ್ಧ ನಡೆದಿರುವಂತಹ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ ಸಿಕ್ಕಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಇಬ್ರು ತನಿಖಾಧಿಕಾರಿಗಳ ಬದಲಾವಣೆ ಆಗಿದೆ ಅನ್ನುವಂಥದ್ದು. ಅದರಲ್ಲಿ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಇವರಿಬ್ರು ಕೂಡ ಈ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳಾಗಿದ್ರು. ಹೋಲ್ ಪ್ರೋಸೆಸ್ ನ ಇವರಿಬ್ರು ಅಧಿಕಾರಿಗಳೇ ನಡೆಸಿದ್ರು. ಇದೀಗ ಏಕಾಏಕಿ ಇವರಿಬ್ಬರ ಸ್ಥಾನಕ್ಕೆ ಡಿವೈಎಸ್ಪಿ ಅಂತೋಣಿ ರಾಜು ಮತ್ತು ಇನ್ಸ್ಪೆಕ್ಟರ್ ಬಾಲಾಜಿ ಅವ್ರನ್ನ ನೇಮಕ ಮಾಡಿದೆ. ಈ ಒಂದು ಬದಲಾವಣೆಯ ಹಿಂದೆ ಯಾವ ರೀತಿಯ ಕಾರಣಗಳಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟವಾಗಿದೆ ಏನಂತ ಹೇಳಿದ್ರೆ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರ ಮೇಲೆ ಸಾಕಷ್ಟು ಒತ್ತಡಗಳಿದ್ದಾವೆ. ಆದ್ರೆ ಈಗ ಈ ಹಿಂದೆ ಇದ್ದಂತಹ ತನಿಖಾಧಿಕಾರಿಗಳು ಸರ್ಕಾರದ ಅಥವಾ ಹಿರಿಯ ಅಧಿಕಾರಿಗಳ ಮಾತು ಇದೇ ರೀತಿ ಮಾಡ್ಬೇಕು ಅನ್ನೋ ನಿರ್ದೇಶನವನ್ನು ಕೊಟ್ಟಿದ್ರು ಕೂಡ ಅವರು ಲೀಗಲ್ ಆಗಿ ಏನು ಫಾಲೋ ಮಾಡ್ಬೇಕು ಅದೇ ರೀತಿ ಫಾಲೋ ಮಾಡ್ತಿದ್ರು ಕಂಪ್ಲೀಟ್ ಆದಂತ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ. ಹಾಗಾಗಿ ಒಂದು ವೇಳೆ ಈ ಕಾರಣಕ್ಕೋಸ್ಕರನೇ ತನಿಖಾಧಿಕಾರಿಗಳನ್ನ ಬದಲಾವಣೆ ಮಾಡಲಾಗಿದೆ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಇವರಿಬ್ರು ಕೂಡ ಲೋಕಾಯುಕ್ತದಲ್ಲೇ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿ ಅನುಭವವನ್ನು ಕೂಡ ಹೊಂದಿದಂಥವ್ರು. ಹಾಗಾಗಿ ಇಷ್ಟೆಲ್ಲ ಅನುಭವ ಇರುವಂತಹ ಅಧಿಕಾರಿಗಳನ್ನ ಏಕಾಏಕಿ ಬದಲಾವಣೆ ಮಾಡಿ ಬೇರೆ ಹೊಸಬರನ್ನ ಯಾಕೆ ನೇಮಕ ಮಾಡಲಾಗಿದೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಕಡೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ಇಬ್ರು ತನಿಖಾಧಿಕಾರಿಗಳ ಬದಲಾವಣೆ ಮಾಡಲಾಗಿದೆ ಅನ್ನುವಂಥದ್ದು ಬಹುತೇಕ ಖಚಿತ ಆಗ್ತಾ ಇರುವ. ನೋಡೋಣ ಈ ಒಂದು ಬದಲಾವಣೆಯನ್ನ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಲೋಕಾಯುಕ್ತದಲ್ಲಿ ಅಂತ. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಾ ಲೋಕಾಯುಕ್ತ ಸುಳಿಯಲ್ಲಿ ಶಾಸಕ ಮಾಡಾಳ್ ವಿರೂಪಾಕ್ಷ